हाय एवरीवन वेलकम बैक टू माय चैनल नान वाणिश्री इदु नन्न लॉक चैनल नान बेंगलोर इंद लॉक्स मारता इरोदु नावु हैदराबाद होगता इदीवी नाळेगे ट्रिप ओंद एरडु दिन अंत हेळि अदक्कोस्कर हैदराबाद होगक्के एनेनेल्ल शॉपिंग माडिदीनि हेगेल्ल बैग पैकिंग माड्कोंडिदीनि हेगे प्रिपरेशन माड्कोंडिदीनि अंत हेळिबिट्टु ओंदु वीडियो अंदु माता टू डेस होता अली फुल रामजीराम फिल्म सिटी मत फुल हैदराबाद नोडक बरके अंत रामजीराम फिल्म सिटी मत फुल हैदराबाद सिटी नल्लेनेन बरते म्यूजियम्स नोड़ अल्लोद्मेले ऐन नंगे शूट मे शूट मिट्टी तोरस्तनी तलेस्नान माडिदीनि अदक्कोस्कर हाकोंडिदीनि ಯಾಕಂದ್ರೆ ನಾಳೆ ಮಾಡಕ ಆಗಲ್ವಲ್ಲ ಅದಕ್ಕೋಸ್ಕರ ಎಷ್ಟು ಕೆಲಸಗಳಾಗುತ್ತೆ ಅಷ್ಟು ಕೆಲಸಗಳನ್ನ ಬಿಫೋರ್ ಡೇನೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಫೋರ್ ಡೇನೆ ಮಾಡ್ಕೊತಾ ಇರೋದು ನಾನು ಹೈದರಾಬಾದ್ ಹೋಗಲಿಕ್ಕೆ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡಿದಿನಿ ಏನ್ ಶಾಪಿಂಗ್ ಮಾಡಿದಿನಿ ಅಂತ ತೋರಿಸ್ತೀನಿ ಹಾಗೆ ಯಾವ ತರ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಅಂತ ಅದನ್ನ ಕೂಡ ತೋರಿಸ್ತೀನಿ ಇಲ್ಲೆಲ್ಲ ನೋಡಿ ಹೆಂಗೆ ಮಾಡಿ ಎಲ್ಲಾನು ಕೆಳಗಡೆನೆ ಇಟ್ಕೊಂಡಿದ್ದೀನಿ ಎಲ್ಲಾನು ಇವಾಗ ಪ್ಯಾಕ್ ಮಾಡಬೇಕು ಇವಾಗ ತಲೆ ಸ್ನಾನ ಆಗಿದೆ ಮತ್ತೆ ಫೇಶಿಯಲ್ ಏನ್ ಮಾಡಿಸ್ಕೊಂಡಿಲ್ಲ ನಾನು ಐಬ್ರೋನು ಮಾಡಿಸ್ಕೊಂಡಿಲ್ಲ ಬಿಕಾಸ್ ನಾನು ಮೊನ್ನೆ ಒಂದು ಸೀಮಂತದ್ದು ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಆ ಫಂಕ್ಷನ್ ಗೆ ಹೋಗುವಾಗ ಐಬ್ರೋ ಮಾಡಿಸ್ಕೊಂಡಿರೋದ್ರಿಂದ ಸೋ ನಾನು ಐಬ್ರೋ ಏನು ಮಾಡಿಸ್ಕೊಂಡಿಲ್ಲ ಇಷ್ಟೇ ನಾನು ಎಲ್ಲಾದರೂ ಹೋಗೋದಿದ್ರೆ ಒಂದು ಐಬ್ರೋ ಮಾಡಿಸ್ಕೊತೀನಿ ಫೇಶಿಯಲ್ ಅದು ಏನು ಮಾಡಿಸ್ಕೊಳ್ಳೋಕಾಗಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಬಟ್ಟೆದು ಯಾವಾಗಲೂ ಮಾಡಿರ್ತೀನಿ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಹೈದರಾಬಾದ್ ಅಲ್ಲಿ ನನಗೆ ಪರ್ಲ್ಸ್ ನೆಕ್ಲೇಸ್ ತಗೊಳ್ಳೋದು ನನ್ನ ಒಂದು ಚಿಕ್ಕದಾಗಿರೋ ಒಂದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು ಬಿಕಾಸ್ ನನ್ನ ಹತ್ರ ಒಂದು ಪರ್ಲ್ಸ್ ದು ನೆಕ್ ಸೆಟ್ ಇಲ್ಲದೇ ಇರುವಾಗ ನಾನು ನನಗೆ ಒಂದು ಪರ್ಲ್ಸ್ ಅಂದ್ರೆ ಒರಿಜಿನಲ್ ಆಗಿರೋ ಪರ್ಲ್ ನೆಕ್ ಸೆಟ್ ಬೇಕು ಅಂತ ಕೇಳಿದಾಗ ತುಂಬಾ ಹರ್ಟ್ ಆಗಿದೆ ನನಗೆ ಸೋ ಆ ಹರ್ಟ್ ಆಗಿರೋದ್ರಿಂದ ನನಗೆ ಇವತ್ತು ನಾನೇ ಕೆಲಸಕ್ಕೆ ಹೋಗಿ ನಾನೇ ಅರ್ನ್ ಮಾಡಿ ನಾನು ಅರ್ನ್ ಮಾಡಿರೋ ದುಡ್ಡಿಂದ ನಾನು ತಗೋತಾ ಇದ್ದೀನಲ್ಲ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ನನಗೆ ಬಿಕಾಸ್ ನನಗೆ ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ತುಂಬಾ ಇಷ್ಟ ಚಿಕ್ಕೋಳು ಇದ್ದಾಗಿಂದನೂ ಹಂಗೇನೆ ನನಗೆ ಮತ್ತೊಬ್ಬರನ್ನ ಕೇಳೋದಾಗಿರ್ಲಿ ಮತ್ತೊಬ್ಬರಿಗೆ ಕೊಡಿಸಿ ಅಂತ ಆದ್ರ ನಂಗೆ ತುಂಬಾ ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಅರ್ನ್ ಮಾಡಿದ ದುಡ್ಡಿಂದ ನನ್ಗೇನ್ ಬೇಕು ಅದನ್ನ ನಾನು ಥಿಂಗ್ಸ್ ಎಲ್ಲ ನಾನು ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ನನ್ಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಗಾಡ್ಗೆ ಯಾಕಂದ್ರೆ ನನ್ನ ವಾಂಟ್ಸ್ ನ ನಾನ್ ಫುಲ್ಫಿಲ್ ಮಾಡ್ಕೋತೀನಲ್ವಾ ನನ್ಗೆ ಯಾರ ಮೇಲೂ ನಾನು ಡಿಪೆಂಡ್ ಆಗಿರಕ್ಕೆ ಇಷ್ಟಪಡಲ್ಲ ನನ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಹಸ್ಬೆಂಡ್ ಇದಾರೆ ಏನ್ ಕೇಳಿದ್ರು ಕೊಡಿಸ್ತಾರೆ ಬಟ್ ನನ್ಗೆ ಕೆಳಕ್ಕೆ ಒಂಥರ ನಂಗೆ ಯಾವಾಗ್ಲೂ ಯಾರೇ ಯಾರಿಗೆ ಆಗ್ಲಿ ನನ್ಗೆ ಕೇಳಕ್ ಒಂಥರ ಅನ್ಸತ್ತೆ ನನ್ಗೆ ಹೆಂಗಂದ್ರೆ ನಮ್ ವಾಂಟ್ಸ್ ನೆಲ್ಲ ಅವರೇ ತಿಳ್ಕೊಂಡು ನಮ್ಗೆ ಫುಲ್ಫಿಲ್ ಮಾಡ್ತಾ ಇದ್ರೆ ಅದ್ ತುಂಬಾ ಚೆನ್ನಾಗಿರತ್ತೆ ಬಟ್ ಆತರ ಅದ್ ತುಂಬಾ ಕಷ್ಟ ಬಿಡಿ ಆತರ ನನ್ಗೆ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀನಿ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ನಾನು ವರ್ಕ್ ಮಾಡ್ತೀನಿ ನನ್ಗೆ ಏನ್ ಬೇಕಾದೆಲ್ಲ ತಗೊಂತೀನಿ ಐ ಆಮ್ ಸೋ ಹ್ಯಾಪಿ ಬಟ್ ಇವಾಗ ಅದನ್ನ ಯಾಕೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂತಿದೀನಿ ಅಂತ ಹೇಳಿದ್ರೆ ನನಗೊಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಒರಿಜಿನಲ್ ಪರ್ಲ್ ಸೆಟ್ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಇತ್ತು ಸೋ ಅದನ್ನ ನನ್ಗೆ ನಾನು ಒಬ್ರು ಹೈದರಾಬಾದ್ ನಲ್ಲಿ ಇರುವಾಗ ನನಗೆ ಪರ್ಲ್ ಸೆಟ್ ಬೇಕು ಅಂತ ಕೇಳಿದಾಗ ಅವ್ರು ಅಷ್ಟೊಂದು ಇಗ್ನೋರ್ ಮಾಡಿದ್ರು ಅದು ಕೊಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಇಗ್ನೋರ್ ಮಾಡಿದ್ರು ಬಿಟ್ಟಿದ್ರು ನನ್ಗೆ ಅದು ಗೊತ್ತಿಲ್ಲ ಅದು ತಂದಿದ್ರು ನಮ್ ಮನೆಯಲ್ಲಿ ಅದನ್ನ ಅವತ್ತು ನಾನು ಇಲ್ಲ ನಾನು ಈ ತರ ಹೇಳಿದ್ದೆ ನಂಗೆ ಬೇಕು ಅಂತ ಹೇಳಿದಾಗ ಅದನ್ನ ಬೇರೆ ಒಬ್ರ ಹೆಸರು ಹೇಳಿ ನನಗೆ ಇಲ್ಲ ಅದು ಅವ್ರದ್ದು ಹಂಗೆ ಹಿಂಗೆ ಅಂತ ತುಂಬಾ ಹರ್ಟ್ ಆಗೋ ತರ ಮಾಡಿದ್ರು ಇದು ಯಾವಾಗ ಆಗಿದ್ದು ಅಂತ ಹೇಳಿದ್ರೆ 9 ಇಯರ್ಸ್ ಬ್ಯಾಕ್ ಆಗಿದ್ದು ಬಟ್ 9 ಇಯರ್ಸ್ ಆದ್ಮೇಲೆ ನಾನಿವಾಗ ಹೈದರಾಬಾದ್ ಹೋಗ್ತಾ ಇದ್ದೀನಿ ಸೋ ನಾನು ಇವಾಗ ಹೈದರಾಬಾದ್ ಹೋದ್ರೆ ನನ್ನ ಪರ್ಲ್ಸ್ ನೆಕ್ಲೆಸ್ ನ
ಸಾರಿ ಪರ್ಸ್ ನೆಕ್ಸ್ಟ್ ಸೆಟ್ ನ ಪರ್ಚೇಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು, ಟೈಮ್ ಅನ್ನೋದು ಬಂದಾಗ ಎಲ್ಲಾನು ಆಗುತ್ತೆ. ವಿ ಶುಡ್ ಹ್ಯಾವ್ ವೇಟ್ ಫಾರ್ ಅವರ್ ಅ ಗುಡ್ ಟೈಮ್ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ, ತಗೋತೀನಿ, ತಗೊಂಡ್ಮೇಲೆ ನಿಮ್ ಜೊತೆನು ಶೇರ್ ಮಾಡ್ಕೊಂತೀನಿ. ಇದು ಒಂದು ಏನು ಅಂತ ಹೇಳಿದ್ರೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಒಂದ್ ಥಿಂಗ್ ಅಂತಂದ್ರೆ ಇದೇನು ದೊಡ್ಡ ವಿಷಯ ಅಲ್ಲ, ಬಟ್ ಆ ಟೈಮ್ ಅಲ್ಲಿ ತುಂಬಾ ಹರ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತಿಂದ ನನ್ಗೆ ಅನ್ಕೊಂಡ್ಬಿಟ್ಟೆ ನಾನು ಯಾರನ್ನು ಕೇಳ್ಬಾರ್ದು ಅಂತ. ಬಿಕಾಸ್ ನಾವು ಏನೋ ಒಂದ್ ಅನ್ಕೊಂಡ್ಬಿಟ್ಟು ಕೇಳಿರ್ತೀವಿ, ತುಂಬಾ ನಮ್ಗೆ ಹತ್ರವಾದವ್ರೆ ನಮ್ಗೆ ಯಾವಾಗ್ಲೂ ನಮ್ಮಿಂದ ಏನು ಅನ್ಕೊಳ್ಳಲ್ಲ, ಅನ್ಕೊಳ್ದಿರೋ ನಮ್ಗೆ ಏನೋ ಒಂದು ಕೊಡಿಸ್ತಾರೆ ಅನ್ನೋ ಒಂದು ಕಾರಣದಿಂದ ಕೇಳಿರ್ತೀವಿ. ಬಟ್ ತುಂಬಾ ಹರ್ಟ್ ಆಗೋ ತರ ಮಾತಾಡ್ತಾರಲ್ಲ, ಒಂದು ಪರ್ ನೆಕ್ಲೆಸ್ ಅದು ಅದೇನ್ ದೊಡ್ಡ ವಿಷಯ ಅಲ್ಲ, ಅದು ಒಂದ್ ದೊಡ್ಡ ಮಾತನೂ ಅಲ್ಲ. ಯಾಕಂದ್ರೆ ಅದೇನೊಂದ್ 2000-3000 ಅಲ್ಲಿ ಸಿಗುವಂತದ್ದು, ಬಟ್ ಅದು ಮಾತಾಡೇ ಇರೋ ಮಾತುಗಳು ಇರುತ್ತಲ್ಲ, ಆ ಟೈಮಲ್ಲಿ ಹರ್ಟ್ ಆಗಿರುವಂತ ಸಿಚುವೇಶನ್ ಇರುತ್ತಲ್ಲ, ಅದು ಎಷ್ಟು ಒಂದು ಅದ್ ಬೆಲೆನೆ ಕಟ್ಟಕ್ಕಾಗಲ್ಲ ಆ ಮಾತಿಗೆ, ಅಷ್ಟೊಂದು ಹರ್ಟ್ ಆಗುತ್ತೆ. ಪ್ಲೀಸ್ ಅದೇನು ಮಾಡಕ್ಕಾಗಲ್ಲ, ನಮ್ ಸುತ್ತಮುತ್ತ ಆತರ ಜನಗಳು ಇರ್ತಾರೆ ನಮ್ನ ಒಂಥರ ಏನು ಅಂತ ಹೇಳಿದ್ರೆ ಜಡ್ಜ್ ಮಾಡ್ಬಿಡ್ತಾರೆ ನಮ್ಗೆ, ಅದ್ ಜಡ್ಜ್ಮೆಂಟ್ ನನ್ಗೆ ಇಷ್ಟ ಆಗಲ್ಲ. ನಿಮ್ಗೆ ಯಾರಿಗೆಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ ನೋಡೋಣ, ಎಷ್ಟ್ ಜನಕ್ಕೆ ಎಕ್ಸ್ಪೀರಿಯನ್ಸ್ ಈ ತರ ಆಗೇ ಆಗಿರುತ್ತೆ. ಎಲ್ರಿಗೂ ಒಂದೊಂದ್ ವಿಷಯದಲ್ಲಿ ನಂಗೆ ತುಂಬಾನೇ ಆಗಿದೆ. ನೋಡೋಣ, ಒಂದೊಂದೇ ಶೇರ್ ಮಾಡ್ಕೋತಾ ಇರ್ತೀನಿ ನಿಮ್ ಜೊತೆ. ಬಟ್ ನಾವು ಐ ಆಮ್ ಹ್ಯಾಪಿ ಅಷ್ಟೇ. ಬಿಕಾಸ್ ಅದು ಯಾಕೆ ಹ್ಯಾಪಿ ಅಂತ ಹೇಳಿದ್ರೆ, ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ, ಅದರಿಂದ ನನ್ಗೆ ಏನ್ ಬೇಕು ಅದೆಲ್ಲ ನಾನು ನನ್ನ ವಾಂಟ್ಸ್ ನ ಫುಲ್ಫಿಲ್ ಮಾಡ್ಕೊಂತೀನಿ. ಚಿಕ್ಕ ಚಿಕ್ಕ ವಿಷಯಗಳು ಜೀವನದಲ್ಲಿ ತುಂಬಾ ಖುಷಿ ಕೊಡತ್ತೆ ನನ್ಗೆ, ಅದೊಂದು ಹ್ಯಾಪಿನೆಸ್ ನನ್ಗೆ ಯಾವಾಗ್ಲೂ ಸೆಲೆಬ್ರೇಟ್ ಮಾಡ್ತೀನಿ ನಾನು. ಅದ್ ನನ್ಗೆ ಇನ್ನೂ ಖುಷಿ ಏನು ಅಂತ ಹೇಳಿದ್ರೆ, ನಾನೇ ಅರ್ನ್ ಮಾಡ್ಬಿಟ್ಟು ಅರ್ನ್ ಮಾಡಿರೋ ದುಡ್ಡಿಂದ ನಾನ್ ತಗೊಂತೀನಲ್ವಾ, ನನಗ ಅದ್ ಇನ್ನೂ ಖುಷಿ ಕೊಡತ್ತೆ ಅಂತ ಹೇಳ್ಬೋದು. ನಾನೇನ್ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನನ್ ಜೀನ್ಸ್ ಇತ್ತು ನನ್ಗೆ, ಬಿಕಾಸ್ ನನ್ಗೆ ಸಲ್ವಾರ್ ಮತ್ತೆ ಸಲ್ವಾರ್ ಹಾಕೊಂಡ್ರೆ ರಾಮೋಜಿರಾಮ್ ಫಿಲ್ಮ್ ಸಿಟಿ ಫುಲ್ ಓಡಾಡ್ಬೇಕಾ, ಅಲ್ಲಿ ಓಡಾಡಿದ್ರೆ ಸಲ್ವಾರು ಅದು ಇದು ಹಾಕೊಳ್ಳಕ್ಕೆ ಕಂಫರ್ಟಬಲ್ ಆಗಿರಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಸ್ವಲ್ಪ ಜೀನ್ಸ್ ಟೀ ಶರ್ಟ್ ನಾನು ಪ್ರಿಫರ್ ಮಾಡೋಣ ಅಂತ ಹೇಳ್ಬಿಟ್ಟು ಜೀನ್ಸ್ ತಗೊಳ್ಳೋಣ ಅಂತ ಅನ್ಕೊಂಡ್ಬಿಟ್ಟು ಅನ್ಕೊಂಡೆ. ನಂಗೆ ಸೆಂಟ್ರಲ್ ಮಾಲ್ ಕ್ಲೋಸ್ ಆಗಿದೆ, ಮತ್ತೆ ಇದು ಆರ್ ಎಂ ಜೆಡ್ ಮಾಲ್ ಅಲ್ಲಿ ನಾನು ತಗೊಂಡಿರೋದು, ಬೇರೆ ಶಾಪ್ ಗಳಿಲ್ಲ. ಬಟ್ ಬಸವೇಶ್ವರ ನಗರ್ ಮತ್ತೆ ಮಲ್ಲೇಶ್ವರಂ ಅಲ್ಲಿ ಚೆನ್ನಾಗಿರೋ ಸಿಗುತ್ತೆ, ಬಟ್ ಇಲ್ಲಿ ಅಂತ ಹೇಳಿದ್ರೆ ಅಷ್ಟೊಂದಿಲ್ಲ. ನಾನು ಹುಡುಕ್ದೆ, ಇವತ್ತೂ ಹುಡುಕ್ದೆ, ಸೊ ನಂಗೆ ಸಿಕ್ಕಿಲ್ಲ. ಇದು ಒಂದು ಜೀನ್ಸ್ ಮೇಲೆ ಹಾಕೊಳ್ಳಕ್ಕೆ ಟಾಪ್ ತಗೊಂಡಿದ್ದೀನಿ, ಇದನ್ನ ಇಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಏನಂತಂದ್ರೆ ಓಡಾಡಕ್ಕೆ ಫುಲ್ ಅಲ್ಲಿ ಸುತ್ತಬೇಕಲ್ವಾ ರಾಮೋಜಿರಾಮ್ ಫಿಲ್ಮ್ ಸಿಟಿನಲ್ಲಿ, ಅದಕ್ಕೋಸ್ಕರ. ಇದ್ರ ಮೇಲೆ ಹ್ಯಾವ್ ಅ ನೈಸ್ ಡೇ ಅಂತ ಬರ್ದಿದೆ. ಇದು ರಕ್ಷಿತ್ ಸೆಲೆಕ್ಟ್ ಮಾಡಿದ್ದು ನನ್ಗೆ, ಇದೇ ಇರ್ಲಿ ತಗೋ, ಇವಾಗ ಅರ್ಜೆಂಟ್ಗೆ ಅಂತ ತಗೊಂಡ್ ಬಂದಿರೋದು. ಬಿಕಾಸ್ ನನ್ನ ಹತ್ರ ಫುಲ್ ಫ್ಯಾನ್ಸ್ ಇದೆ, ಅದೇ ಫುಲ್ ಸ್ಲೀವ್ಲೆಸ್ ಇದೆ, ಅದು ಅಷ್ಟು ಚೆನ್ನಾಗಿರಲ್ಲ, ತುಂಬಾ ಅಕ್ವಾರ್ಡ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ವಿ. ಸ್ಲೀವ್ಸ್ ಇದೆ ಇದಕ್ಕೆ, ಇದ್ ಈ ತರ. ಇದ್ರದ್ದು ಪ್ರೈಸ್ ಬಂದು 499. ಇದನ್ನ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದ ಅನ್ಸತ್ತೆ, ಇದು ಆರ್ ಎಂ ಜೆಡ್ ಮಾಲ್ ಅಲ್ಲಿ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು. ನೆಕ್ಸ್ಟ್ ಬಂದು ಒಂದು ಪ್ಯಾಂಟ್ ತಗೊಂಡೆ, ನನ್ನ ಹತ್ರ ಜೀನ್ಸ್ ಈ ತರ ಇರ್ಲಿಲ್ಲ. ಈ ತರ ಪ್ಯಾಂಟ್ ತಗೊಂಡೆ, ತುಂಬಾ ಸಾಫ್ಟ್ ಆಗಿದೆ ಮತ್ತೆ ಲೈಟ್ ವೇಟ್ ಆಗಿದೆ, ಚೆನ್ನಾಗಿದೆ. ನನ್ ಕಡೆ ಈ ಕಲರ್ ಇಲ್ಲ, ನನ್ ಕಡೆ ಬ್ಲೂ ಇದೆ, ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಬಂದ್ಬಿಟ್ಟು ರಿಂಕಲ್ ಇದೆ, ಅದಕ್ಕೋಸ್ಕರ ನಂಗೆ ಈ ತರ ನನ್ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ಈ ತರ ತಗೊಂಡೆ ನಾನು. ಇದರ ರೇಂಜ್ ಬಂದ್ಬಿಟ್ಟು 699 ಇದು. ಚೆನ್ನಾಗಿದೆ, ಟ್ರೈ ಮಾಡ್ ನೋಡಿದೆ ಅಲ್ಲಿ, ಅಲ್ಲಿ ಲಾಗ್ ಅಲ್ಲಿ ಸಾರಿ ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ನನ್ಗಾಗ್ಲಿಲ್ಲ, ತುಂಬಾ ಬ್ಯುಸಿ ಇದ್ದೆ. ಇದು ಪ್ಯಾಂಟ್ ಇದೊಂದು ತಗೊಂಡಿದ್ದೀನಿ. ಇದು ನೆಕ್ಸ್ಟ್ ಶಯಾಂಕ್ಗೆ, ಅವನಿಗೆ ತಗೊಂಡೆ, ಸ್ವಲ್ಪ ಇರ್ಲಿಲ್ಲ ಅವನ್ಗೆ. ಇದೊಂದು ಸ್ಪೈಡರ್ ಮ್ಯಾನ್ ಟೀ ಶರ್ಟ್ ತಗೊಂಡ ಅವನು, ಅದಿದ್ದು ಅವನೇ ಚೂಸ್ ಮಾಡಿರೋದು. ನೆಕ್ಸ್ಟ್ ಈ ಶರ್ಟ್ ನಾನ್ ಸೆಲೆಕ್ಟ್ ಮಾಡಿದೆ ಅವನ್ಗೆ,
ಯಾವ್ ಚೆನ್ನಾಗಿದೆ ಅಂತ ಹೇಳಿ, ನಾನ್ ಸೆಲೆಕ್ಟ್ ಮಾಡಿರೋ ಚೆನ್ನಾಗಿದ್ಯಾ, ಅವನ್ ಸೆಲೆಕ್ಟ್ ಮಾಡ್ಕೊಂಡಿರೋ ಚೆನ್ನಾಗಿದೆಯಾ ಅಂತ. ನನ್ಗೆ ವೈಟ್ ಅಂದ್ರೆ ತುಂಬಾ ಸ್ಟ್ರಾಂಗ್, ವೈಟ್ ಆಗಿದ್ದಾನಲ್ಲ ಚೆನ್ನಾಗ್ ಕಾಣಿಸುತ್ತೆ ಈ ತರ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಪ್ಯಾಂಟ್ ತಗೊಂಡೆ ಅವನ್ಗೆ. ಅವ್ರು ತುಂಬಾ ಜಾಸ್ತಿ ಪ್ಯಾಂಟ್ ಇದೆ, ಬಟ್ ಈ ತರ ಈ ಕಲರ್ ಪ್ಯಾಂಟ್ ಇರ್ಲಿಲ್ಲ ಅವ್ನ್ಗೆ, ಈ ತರ ಪಾಕೆಟ್ ಇರೋ ಪ್ಯಾಂಟ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ಪ್ಯಾಂಟ್ ತಗೊಂಡೆ. ನೆಕ್ಸ್ಟ್ ಬಂದು ನಾನು ಶಾಪಿಂಗ್ ಮಾಡಿರೋದು ಇದೇ ಒಂದು 3000 ಆಯ್ತು ನಂದು. ಒಂದು ರಕ್ಷಿತೇನ್ ಶಾಪಿಂಗ್ ಮಾಡಲ್ಲ, ಬಿಕಾಸ್ ಅವ್ರು ಅವಾಗಲೇ ಜಾಸ್ತಿ ಮಾಡಿದ್ರು, ಅದಕ್ಕೆ ನಾನು ಮಾಡಲ್ಲ. ನಿಮಗ್ ಬೇಕಿದ್ರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೆಲ್ಲ ಬ್ಯಾಗ್ ಅಲ್ಲಿ ಹಾಕ್ಬೇಕು ಇವಾಗ. ನೆಕ್ಸ್ಟ್ ನಾನು ಏನ್ ತಗೊಂಡೆ ಅಂತ ಹೇಳಿದ್ರೆ, ಒಂದ್ ಬ್ಯಾಗ್ ತಗೊಂಡಿದೀನಿ, ಯಾವ ತರ ಇದೆ ಅಂತ ತೋರಿಸ್ತೀನಿ. ಈ ಬ್ಯಾಗ್ ತಗೊಂಡೆ ನಾನು, ಹೇಗಿದೆ ಅಂತ ಹೇಳಿ. ಪಿಂಕ್ ಕಲರ್ ಇದು, ಈ ಕಡೆ ಹಿಂದ್ಗಡೆ ಈ ತರ ಇದೆ. ಯಾಕಂದ್ರೆ ನಂಗೆ ವ್ಯಾನಿಟಿ ಬ್ಯಾಗ್ ನಾನು ಹಾಕೊಂಡ್ರೆ ಏನಾಗತ್ತೆ, ಒಂದೇ ಕಡೆ ಹಾಕೋಬೇಕಲ್ವ, ಫುಲ್ ಒಂದೇ ಕಡೆ ಹಾಕೊಂಡು ಹಾಕೊಂಡು ಒಂಥರ ನನಗೆ ಇಲ್ಲಿ ಕೈ ಫುಲ್ ನೋವು ಬಂದ್ಬಿಡತ್ತೆ. ಅದಕ್ಕೋಸ್ಕರ ಈ ತರ ಅಂದ್ರೆ ಇದರಲ್ಲೇ ನಂದೊಂದು ಸೆಲ್ಫಿ ಸ್ಟಿಕ್ ತಗೊಂಡಿದೀನಿ. ಸೆಲ್ಫಿ ಸ್ಟಿಕ್ ಆಮೇಲೆ ಏನಾದ್ರೂ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್, ಒಂದು ವಾಟರ್ ಬಾಟಲ್, ನಂದು ಮೊಬೈಲು, ರಕ್ಷಿತದ್ದು ಮೊಬೈಲು, ಸ್ವಲ್ಪ ಸ್ನಾಕ್ಸ್ ಇದ್ರಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ತಗೊಂಡೆ. ಇದ್ರದ್ದು ರೇಟ್ ಬಂದು 960 rupees. ಅಂದ್ರೆ ಈ ತರ ಹಾಕೊಂಡ್ರೆ ನಾವು ಆರಾಮಾಗಿ ಕಂಫರ್ಟಬಲ್ ಆಗಿ ಎಲ್ಲಾನು ಇದ್ರಲ್ಲಿ ಹಾಕೋಬಹುದು, ಚೆನ್ನಾಗ್ ಕಾಣಿಸತ್ತೆ. ನೋಡಿ ಈ ತರ ಕಾಣಿಸತ್ತೆ. ಹೇಗಿದೆ ಅಂತ ಹೇಳಿ. ನನ್ಗೆ ಈ ಐಡಿಯಾ ಏನೋ ಚೆನ್ನಾಗ್ ಅನ್ಸ್ತು, ಯಾಕಂದ್ರೆ ವೆನಿಟಿ ಬ್ಯಾಗ್ ಬಂದ್ಬಿಟ್ಟು ಯಾವಾಗ್ಲೂ ಅದನ್ನ ಕ್ಯಾರಿ ಮಾಡ್ಕೊಂಡು ಮಾಡ್ಕೊಂಡು ಒಂದೇ ಕಡೆ ಹಾಕೊಂಡು ಹಾಕೊಂಡು ಚೆನ್ನಾಗ್ ಬರಲ್ಲ. ಇದು ಅಂದ್ರೆ ಫೋಟೋಸ್ ಹಿಂಗೆ ಹಿಂಗೆ ಸ್ವಲ್ಪ ತಗೋಬಹುದು, ಏನಾದ್ರೂ ಎಲ್ಲ ಕ್ಯಾರಿ ಮಾಡ್ಬೋದು, ಅದೆಲ್ಲ ಫುಲ್ ಹಿಂದ್ಗಡೆ ಇರತ್ತೆ ಅಂತ ಹೇಳಿ. ಹೇಗಿದೆ ಬ್ಯಾಗ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರಲ್ಲಿ ಪಿಕಾಕ್ ಕಲರ್ ಇತ್ತು, ನನ್ ರಕ್ಷಿತ್ ಇದು ಇಷ್ಟ ಆಯ್ತು. ಇದು ಈ ತರ ಚೆನ್ನಾಗಿದೆ. ಇಲ್ಲಿನೂ ಇಲ್ಲೊಂದ್ ಜಿಪ್ ಕೊಟ್ಟಿದ್ದಾರೆ, ಇಲ್ಲೂ ಏನಾದ್ರೂ ಇಟ್ಕೋಬಹುದು. ಫುಲ್ ಇದ್ರಲ್ಲಿ ಏನಾದ್ರೂ ವಾಟರ್ ಬಾಟಲ್ಸ್ ಏನಾದ್ರೂ ಇಲ್ಲಿ ಒಂದಿದೆ, ಏನಾದ್ರೂ ಒಂದು ವ್ಯಾಲೆಟ್ ಆಗಿರ್ಬೋದು, ಏನಾದ್ರೂ ಹಾಕೋಬಹುದು ಇದ್ರಲ್ಲಿ. ಜಾಸ್ತಿ ಐಟಮ್ಸ್ ಇದೆಯತ್ತೆ. ಮತ್ತೆ ಇಲ್ಲಿ ಹಿಂದ್ಗಡೆನೂ ಒಂದಿದೆ, ಏನಾದ್ರೂ ದುಡ್ಡು ಸ್ವಲ್ಪ ಹಾಕೋಬಹುದು. ಚೆನ್ನಾಗಿದೆ ಇದು. ಹಿಂದ್ಗಡೆ ಈ ತರ ಇದೆ, ತುಂಬಾ ಉದ್ದಾನು ಮಾಡ್ಕೋಬಹುದು, ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಮಾಡ್ಕೋಬಹುದು. ಕಲರ್ ತುಂಬಾ ಇಷ್ಟ ಆಯ್ತು ನನ್ಗೆ. ಈ ತರ ಬ್ಯಾಗ್ ಬೇಕಿತ್ತು ನನ್ಗೆ ಈ ತರ ಟ್ರಾವೆಲಿಂಗ್ ಮಾಡುವಾಗ. ಹೇಗಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ಇಷ್ಟೊಂದು ಎಲ್ಲ ಬ್ಯಾಗ್ ಇವಾಗ ಪ್ಯಾಕಿಂಗ್ ಮಾಡ್ಬೇಕು, ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ಹೇಗೆ ಪ್ಯಾಕಿಂಗ್ ಮಾಡೋದು, ಹೆಂಗೆ ಮಾಡ್ತೀನಿ ಅಂತ ಹೇಳಿ. ರಕ್ಷಿತದ್ದು ಇವಾಗ ಇದೊಂದು ಜೀನ್ಸ್ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದೊಂದು ಜೀನ್ಸ್, ಇದು ಟ್ಯಾಕ್ಸ್ ನಾನು ತೆಗ್ದಿಲ್ಲ, ತೆಗಿಬೇಕು ಯಾಕಂದ್ರೆ ಬಂದ ತಕ್ಷಣ ಹಂಗೆ ಇಟ್ಬಿಟ್ಟೆ. ಅದಕ್ಕೋಸ್ಕರ ಈ ಟ್ಯಾಕ್ಸ್ ಎಲ್ಲ ತೆಗೆದು ಹಾಕೋಣ. ಮತ್ತೆ ಅಲ್ಲಿ ಇದಿರಲ್ವಲ್ಲ, ತುಂಬಾ ಲೇಟ್ ಆಗುತ್ತೆ ಅದಕ್ಕೋಸ್ಕರ. ಇದೊಂದು ಜೀನ್ಸ್, ನೆಕ್ಸ್ಟ್ ಎರಡು ಜೀನ್ಸ್ ಆದ್ರೆ ಸಾಕು ಅಂತ ಅನ್ಕೊಂತಿದ್ದೀನಿ, ಒಂದಿನ ರಾಮೋಜಿರಾಮ್ ಫಿಲ್ಮ್ ಸಿಟಿಯಲ್ಲಿ ಸುತ್ತಾಡಕ್ಕೆ, ನೆಕ್ಸ್ಟ್ ಇನ್ನೊಂದ್ ದಿನ ಹೈದ್ರಾಬಾದ್ ಅಲ್ಲೇ ಹೋಗಕ್ಕೆ. ನೆಕ್ಸ್ಟ್ ದಿನ ಬರುವಾಗ ಓಕೆ ಇದೇ ಒಂದು ಜೀನ್ಸ್ ಹಾಕೊಂಡು ಯಾವ್ದಾದ್ರು ನೆಕ್ಸ್ಟ್ ಇನ್ನೊಂದು ಟಾಪ್ ಹಾಕೊಳ್ಳೋಣ ಅಂತ ಇದ್ದೀನಿ. ಇದೊಂದು ಟಾಪ್ ಇಟ್ಕೋತಾ ಇದ್ದೀನಿ. ಶ್ರೇಯಾಂಕ್ದು ಇಲ್ಲೊಂದು ಪೇರ್ ಇದೆ, ಇಲ್ಲೊಂದು ಪೇರ್ ಇದೆ. ಮತ್ತೆ ಇದೊಂದು ಎರಡು ಟಿ ಶರ್ಟ್ ಇಟ್ಕೊಳ್ಳೋಣ, ಜಾಸ್ತಿ ಅವನ್ಗೆ ಬೇಕಾಗಿರತ್ತಲ್ಲ ಬಟ್ಟೆಗಳು. ಅಲ್ಲಿ ಒಂದೆರಡು ದಿನ ಆದ ಹಾಕೋತಾನೆ, ಮತ್ತೆ ಅಷ್ಟು ಗಲೀಜ್ ಮಾಡ್ಕೊಂಡ್ರೆ ಬೇಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದು ಶರ್ಟ್ ಇಟ್ಕೋತಾ ಇದ್ದೀನಿ, ನೋಡೋಣ ಹಾಕೊಳ್ಳೋದಾದ್ರೆ ಹಾಕೋತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಹೋಗುವಾಗ ಜೀನ್ಸ್ ಮೇಲೆ ಹಾಕೊಳ್ಳಕ್ಕೆ ಟಾಪ್ ಇದೆ, ನೋಡೋಣ.
ಇದು ಸ್ಟ್ರೇಟ್ನರ್ ಇಟ್ಕೋತಾ ಇದೀನಿ ಅಲ್ಲೇ ಹೋಗಿ ಸ್ವಲ್ಪ ಒಂದು 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡು ಬಿಡೋಕೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಇದು ಬ್ರಷ್ ಇಲ್ಲ ಇಟ್ಕೋತೀನಿ ಒಂದು ಪೇಸ್ಟ್ ಇಟ್ಕೊಂಡು ಬಿಡೋಣ ಸುಮ್ಮನೆ ಯಾಕೆ ಅಂತ ಒಂದು ಸೋಪ್ ಇಟ್ಕೋತಾ ಇದೀನಿ ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿ ಅವರದು ಹೈಲೈಟರ್ ಅಂಡ್ ಮತ್ತೆ ಬ್ಲಷರ್ ಎರಡೂನು ತಗೊಂಡ್ ಬಂದೆ ನನ್ನ ಹತ್ರ ಇರ್ಲಿಲ್ಲ ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ ಬಟ್ ಇದು ನಾನು ಆನ್ಲೈನ್ ಅಲ್ಲೇ ತರಿಸೋಣ ಅನ್ಕೊಂಡೆ ಬಟ್ ನಂಗೆ ಟೈಮ್ ಇಲ್ವಲ್ಲ ಅದಕ್ಕೋಸ್ಕರ ಹೇಗ್ ಕಾಣಿಸ್ತಾ ಇದೆ ನೋಡಿ ಈ ತರ ಇದೆ ಸ್ವಿಸ್ ಬ್ಯೂಟಿ ಅವ್ರದ್ದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು 349 ಏನೋ ಬಿತ್ತು ನನಗೆ ಓಕೆ ಏನು ಮಾಡೋಕ್ಕಾಗಲ್ಲ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿದೆ ನಂದು ಕಾಸ್ಮೆಟಿಕ್ ಕಿಟ್ಟು ಊರಲ್ಲಿ ಬಿಟ್ಟು ಬಂದಿದೀನಿ ಅದಕ್ಕೋಸ್ಕರ ಇದು ಇಟ್ಕೊಂಡಿದೀನಿ ಫೇಸ್ ವಾಶ್ ಅಲ್ಲ ಇದು ಕ್ಲೆನ್ಸರ್ ನೆಕ್ಸ್ಟ್ ಇದ್ರಲ್ಲೇ ಹಾಕೊಂಡ್ ಬಿಡೋಣ ಎಲ್ಲಾನು ಅಂತ ಹೇಳಿ ಬಟ್ ನಂದು ಮೇಕಪ್ ಇಟ್ಟು ಬಿಟ್ಟು ಬಂದಿರೋದ್ರಿಂದ ಅದಕ್ಕೋಸ್ಕರ ಇದು ಇಟ್ಕೋತಾ ಇದೀನಿ ಕ್ಲೆನ್ಸರ್ ಇಟ್ಕೋತಾ ಇದೀನಿ ಒಂದು ಏನ್ ಹೇಳಿದ್ರೆ ಸನ್ಸ್ಕ್ರೀನ್ ಬ್ಲೆಂಡರ್ ಮೌತಲ್ ಸರ್ ಜೆಲ್ ಲಿಪ್ಸ್ಟಿಕ್ಸ್ ಒಂದು ಆರೆಂಜ್ ಶೇಡ್ ಅಲ್ಲಿ ಒಂದು ಒಂಥರ ರೆಡ್ ಅಂಡ್ ಪಿಂಕಿಶ್ ಶೇಡ್ ಅಲ್ಲಿ ಇದೆ ಇದು ಕಾಜಲ್ ಫೌಂಡೇಶನ್ ಒಂದೆರಡು ಕ್ಲಿಪ್ ಹಾಕೋತಾ ಇದೀನಿ ಮಾಯಿಶ್ಚರೈಸರ್ ವಿಕ್ಸ್ ಹಂಗೆ ಹಾಕೊಳ್ಳೋಣ ಅಂತ ಹಾಕೋತಾ ಇದೀನಿ ಓಕೆ ಇದು ಎಲ್ಲಿ ಇಟ್ಕೊಳ್ಳೋಣ ಇಲ್ಲೇ ಇಟ್ಕೋತೀನಿ ಇದನ್ನ ಇದೇ ಬ್ಯಾಗ್ ಅಲ್ಲಿ ಒಂದು ಹೇರ್ ಬ್ಯಾಂಡ್ ಇಟ್ಕೋತಾ ಇದೀನಿ ಶಯಾಂಕ್ಗೆ ಒಂದು ಪ್ಯಾರಾಸಿಟಮಲ್ ಇಟ್ಕೋತಾ ಇದೀನಿ ಏನಾದ್ರೂ ಆಗ್ಲಿ ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದೀವಲ್ವಾ ಏನಾದ್ರು ಲೈಕ್ ವಾಟ್ ಕೆಮ್ಮು ಏನಾದ್ರು ಬಂದ್ರು ಇಟ್ಕೊಂಡ್ ಬಿಡೋಣ ಅಂತ ಹೇಳಿ ಅದನ್ನು ಹಾಕೋತಾ ಇದೀನಿ ಅಂಡ್ ಮತ್ತೆ ಒಂದು ಟವಲ್ ಇಟ್ಕೋತಾ ಇದೀನಿ ರಕ್ಷಿತ್ದು ಟವಲ್ ಅವ್ರು ಇಟ್ಕೊಂಡಿದಾರೆ ನಮ್ಗೊಂದು ಇರ್ಲಿ ಯಾವ್ದಕ್ಕೂ ಅಂತ ಹೇಳಿ ಅವನಿಗೆ ಅಂದ್ರೆ ಒಂದೆರಡು ಮೂರು ಪೇರ್ ಬಟ್ಟೆ ಇಟ್ಕೊಂಡಿದೀನಿ ಇದು ಸ್ವಲ್ಪ ಕೊಡೋಣ ಯಾವ್ದಕ್ಕೂ ಅಂತ ಈ ತರ ಒಂದು ಬ್ಯಾಗ್ ಇಟ್ಕೊಂಡಿದೀನಿ ಸ್ವಲ್ಪ ಬಟ್ಟೆಗೆ ಹಾಕೋ ಕ್ಲಿಪ್ ಇಟ್ಕೊಂಡಿದೀನಿ ಒಂದ್ ಪೇರ್ ಸಾಕ್ಸ್ ಇಟ್ಕೊಂಡಿದೀನಿ ನೆಕ್ಸ್ಟ್ ಒಂದು ಇಷ್ಟು ಇಯರ್ ರಿಂಗ್ಸ್ ಇಟ್ಕೊಂಡಿದೀನಿ ಇದು ಒಂದು ಇಯರ್ ರಿಂಗ್ ಇದೊಂದು ಪೇರ್ ಇಯರ್ ರಿಂಗು ಮತ್ತೆ ಈ ತರ ಒಂದು ಈ ತರ ಸ್ಟೋನ್ ಇರೋದು ಮತ್ತೆ ಈ ತರ ಒಂದು ಇಟ್ಕೊಂಡಿದೀನಿ ಈ ತರ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಇರೋದು ಇಟ್ಕೊಂಡಿದೀನಿ ಇಲ್ಲೇ ಮುಂದ್ಗಡೆ ಇಟ್ಕೊಂಡಿರ್ತೀನಿ ನಾವೇ ನಾಳೆ ಹೋಗುವಾಗ ಹಾಕೊಂಡು ಹೋಗಲ್ಲ ಅದಕ್ಕೋಸ್ಕರ ನನ್ ಕಿಟ್ಟ ಊರಲ್ಲಿ ಬಿಟ್ಟು ಬಂದಿರೋದ್ರಿಂದ ಈ ತರ ಆಗಿರೋದು ಇದೊಂದು ಅಂದ್ರೆ ವೀಟದು ನಂಗೆ ಹೋಗಿ ಮಾಡಿಸ್ಕೊಂಡ್ ಬರಕ್ಕಾಗಲ್ಲ ನೋಡೋಣ ಟ್ರೈನ್ ಅಲ್ಲಿ ಕುತ್ಕೊಂಡ್ರೆ ಹಿಂಗ್ ಮಾಡ್ಕೊಂಡು ತೆಗಿಯೋಣ ಅಂತ ಅಯ್ಯೋ ಇದು ಹಿಂಗಾಗಿದೆ ಬಿಸ್ಕೆಟ್ ಇಟ್ಟಿದ್ದೆ ವೆನಿಟಿ ಬ್ಯಾಗ್ ಅಲ್ಲ ಅದಕ್ಕೆ ಹಿಂಗಾಗಿದೆ ಇದು ಇದರಲ್ಲಿ ಬಟ್ಟೆ ಹಾಕೋ ಕ್ಲಿಪ್ ಇಟ್ಕೊಂಡಿದೀನಿ ಸ್ವಲ್ಪ ಇದು ಸ್ಯಾನಿಟೈಸ್ ಇದು ಇರುತ್ತಲ್ಲ ಅದು ಇಟ್ಕೊಂಡಿದೀನಿ ಇದನ್ನ ಚಿನಿ ನೀನ್ ಬೆಲ್ಟ್ ಇಟ್ಕೋ ಬೆಲ್ಟ್ ತಗೋ ನಿಂದು ಬೆಲ್ಟ್ ಇಟ್ಕೋ ಪ್ಯಾಂಟ್ ಸ್ವಲ್ಪ ಲೂಸ್ ಆಗತೈತ ಅದಕ್ಕೆ ಆ ಕಡೆ ಇದೆ ನೋಡ್ ನಿನ್ ಡ್ರಾಯರ್ ನಾಗದ ನಿನ್ ಡ್ರಾಯರ್ ನಾಗದ ಬೆಲ್ಟ್ ಅದು ನಿನ್ ಡ್ರಾಯರ್ ಒಳಗ ಸ್ವಲ್ಪ ಇಟ್ಕೊಂಡಿದೀನಿ ಬೆಲ್ಟ್ ಬ್ಲಾಕ್ ಕಲರ್ ನೋ ನಾಟ್ ದಟ್ ಒನ್ ಬ್ಲಾಕ್ ಕಲರ್ ಜೀನ್ಸ್ ಅಲ್ಲಿ ಹಾಕೊಳ್ಳುವಾಗ ಅದು ಹಾ ಕೊಡು ಇಟ್ಕೋತೀನಿ
ಈ ಬೆಲ್ಟ್ ಬೆಲ್ಟ್ ಕೂಡ ಇಟ್ಕೋಬೇಕು ನೆನಪಾಗಿದೆ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಪ್ಯಾಂಟ್ ಏನಾದ್ರೂ ಲೂಸ್ ಆದ್ರೆ ಅಂತ ಹೇಳಿ ಲೂಸ್ ಆದ್ರೆ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಈ ತರ ಬೆಲ್ಟ್ ಇಟ್ಕೋತಾ ಇದ್ದೀನಿ ನೋಡೋಣ ಅವನಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪೇಪರ್ ತಂದು ಕೊಡಪ್ಪು ಇದು ಬಿಸ್ಕೆಟ್ ಎಲ್ಲ ಆಗಿದೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ನಾನು ಬಿಸ್ಕೆಟ್ ಇಟ್ಟಿದ್ದಕ್ಕೆ ಅದಕ್ಕೆ ಇದು ಹಿಂಗಾಗಿದೆ ಎಲ್ಲ ಹಿಂಗಾಗಿದೆ ನೋಡಿ ಇದು ಐ ಲ್ಯಾಶಸ್ ಅನ್ಸತ್ತೆ ಇದು ಇದ್ರಲ್ಲೇ ಹಾಕೋಣ ಓಕೆ ಇದು ಬಂದು ಶೇಪ್ ವೇರ್ ಇದನ್ನ ತಗೊಂಡಿದ್ದೆ ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಹಾಗೆ ಇಲ್ಲ ಇವಾಗ ಅಲ್ಲಿ ಬೇಕಾಗತ್ತೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ ನಾನು ಬೆಲ್ಟ್ ತಗೋಬೇಕಾಗಿತ್ತು ಬೆಲ್ಟ್ ಅಂತ ಟೈಮ್ ಇಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಒಂದೇ ಇದು ಇಟ್ಕೊಂಡಿದೀನಿ ಇದು ಒಂದು ನೈಟ್ ಡ್ರೆಸ್ ಇಟ್ಕೊಂಡಿದೀನಿ ಹಾಕೊಳ್ಳಕ್ಕೆ ಬಂದ ತಕ್ಷಣ ಬಂದಿ ಹಾಕೊಳ್ಳಕ್ಕೆ ಬರತ್ತಲ್ಲ ಅಂತ ಹೇಳಿ ಇದು ಬಂದ್ಬಿಟ್ಟು ಇಟ್ಕೊಂಡಿದೀನಿ ಇದು ಒಂದು ಶರ್ಟ್ ಇದು ಶಯಾಂಕ್ ಒಂದು ನೈಟ್ ಡ್ರೆಸ್ ಇದು ಬಂದು ನನ್ನ ಜಂಪ್ ಸೂಟ್ ಇಟ್ಕೊತಾ ಇದೀನಿ ಜೀನ್ಸ್ ಒಂದು ಟಾಪ್ ಆಗಿದೆ ಓಕೆ ಇದನ್ನ ಹಂಗೆ ಇಟ್ಕೋತೀನಿ ಇದ್ರಲ್ಲೇ ಆಯ್ತು ಒಂದು ಮಾಸ್ಕ್ ಇಟ್ಕೊಂಡಿದೀನಿ ಈ ಬ್ಯಾಗ್ ಅಲ್ಲಿ ಹಾಕೋತೀನಿ ಒಂದು ಕರ್ಚಿಪ್ ಇಟ್ಕೊಂಡಿದೀನಿ ಇದನ್ನು ಫುಲ್ ಬಿಸ್ಕೆಟ್ ಆಗಿದೆ ಪೆನ್ನು ಇದು ಯಾಕೆ ಅದರಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಹಿಂಗಾಗಿದೆ ಇದು ಇವನ್ಗಂತ ಬಿಸ್ಕೆಟ್ ಇಟ್ಕೊಂಡಿರ್ತೀವಲ್ಲ ಬ್ಯಾಗ್ ಅಲ್ಲಿ ಎಲ್ಲ ಫುಲ್ಲು ಪೆನ್ ಯಾಕೆ ಅಂತಂದ್ರೆ ಏನೋ ಗೊತ್ತಿಲ್ಲ ಎಲ್ಲೋದ್ರೂ ಒಂದು ಪೆನ್ ಇರ್ಲೇಬೇಕು ನನ್ನ ಬ್ಯಾಗ್ ಅಲ್ಲಿ ಅಂತ ಅನ್ಸತ್ತೆ ನನ್ಗೆ ಇರ್ಲಿ ಇದು ಬ್ರಷ್ದು ಕೇಸ್ ಬೆಳಗ್ಗೆ ಬ್ರಷ್ ಮಾಡಿ ಇದ್ರಲ್ಲಿ ಹಾಕೊಂತೀನಿ ಇದನ್ನು ಸ್ಟ್ರಿಪ್ಸ್ ಇಟ್ಕೋತೀನಿ ನೋಡೋಣ ಏನೆಲ್ಲ ಆದ್ರೆ ಅಂತ ಹೇಳಿ ಇದು ಒಂದು ಹೇರ್ ಬ್ಯಾಂಡ್ ಇಲ್ಲಿ ಇರ್ಲಿ ನೆಕ್ಸ್ಟ್ ಇದು ಸ್ಟಿಕ್ಕರ್ ಪ್ಯಾಕೆಟ್ ಇದೆ ಸ್ಟಿಕ್ಕರ್ ಪ್ಯಾಕೆಟ್ ಹಾಕೋತೀನಿ ಇಷ್ಟೇ ಒಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೋತೀನಿ ಯಾಕಂದ್ರೆ ಹಸಿ ಬಟ್ಟೆ ಏನಾದ್ರೂ ಇದ್ರೆ ಬರುವಾಗ ಸಪರೇಟ್ ಆಗಿ ಇದ್ರಲ್ಲಿ ಹಾಕೊಂಡ್ಬಿಡೋಣ ಅಂತ ಸೈಡಲ್ಲಿ ಹಾಕೋತೀನಿ ಇಷ್ಟೇ ಅವ್ರ ಬ್ಯಾಗ್ ರಕ್ಷಿತ್ ಬ್ಯಾಗ್ ಅಲ್ಲಿ ರೆಡಿಯಾಗಿದೆ ಅವರೆಲ್ಲ ಇಟ್ಕೊಂಡಿದ್ದಾರೆ ಇದು ನಮ್ ಬ್ಯಾಗ್ ಇದು ಇದರಲ್ಲಿ ನಾಳೆ ಸ್ವಲ್ಪ ಮೊಬೈಲ್ ವಾಟರ್ ಬಾಟಲ್ ಅದು ಹಾಕೋತೀನಿ ಇಷ್ಟೇ ಬ್ಯಾಗ್ ಪ್ಯಾಕಿಂಗ್ ಒಂದ್ ಟವಲ್ ಇಟ್ಕೊಂಡಿದೀನಿ ಓಕೆ ಇದೊಂದು ಇಟ್ಕೋತೀನಿ ಇವಾಗ ರೈಸ್ ಮಾಡಿದೀನಿ ಮತ್ತೆ ರಾಗಿ ಮಾಲ್ಟ್ ಮಾಡಿದ್ವಿ ಸಾಂಬಾರ್ ಇದೆ ಆದಷ್ಟು ತಿಂದು ಮಲಗ್ತೀವಿ ನಾಳೆ ಸ್ಕೂಲ್ ಇದೆ ರಾಕಿ ಮಾಡ್ಬೇಕು ಮಾಡಿಲ್ಲ ಇವಾಗ ಮಾಡ್ತೀನಿ ಪೇಪರ್ ಕಟಿಂಗ್ ಎಲ್ಲ ಇದೆ ಸ್ಕೂಲ್ ಕೆಲಸ ಅದನ್ನು ಮುಗಿಸಿ ನಾನು ಮಲಗ್ತೀನಿ ಊಟ ಮಾಡ್ಕೊಂಡು ಈ ಬ್ಯಾಗ್ ಪ್ಯಾಕಿಂಗ್ ಮಾಡೋದು ಆಯ್ತು ಅಂತ ಹೇಳ್ಬೋದು ಇಷ್ಟೇ ಅಲ್ಲಿ ಹೆಂಗಿರತ್ತೆ ನನ್ಗೆ ತೋರ್ಸಕ್ಕಾದ್ರೆ ನಾನು ತೋರಿಸ್ಬಿಟ್ಟು ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ನನ್ಗಾದ್ರೆ ನಾನು ಶೂಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಹೇಗೋಗತ್ತೆ ಅಂತ ಹೇಳಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ನಾವು ಟ್ರೈನ್ ಹೋಗ್ತಾ ಇರೋದು ಫ್ಲೈಟಿಗೆ ಬುಕ್ ಮಾಡೋಣ ಅಂತ ಅನ್ಕೊಂಡ್ವಿ ಫ್ಲೈಟ್ಗೆ ತುಂಬಾ ಕಾಸ್ಟ್ಲಿ ಟ್ರೈನ್ ಬೆಟರ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಕೀಪ್ ವಾಚಿಂಗ್ ಬಾಯ್ ಬಾಯ್.